ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಯಾವ ತಂಡ ಬಲಿಷ್ಠವಾಗಿದೆ, ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿನ, ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಕೂಡ ಮಾಡೋಣ. ಪ್ಲಸ್ ಯಾವ ತಂಡ ಬಲಿಷ್ಠ ಅಂತ ಕೂಡ ನಾನು ನಿಮಗೆ ಪ್ರೆಡಿಕ್ಷನ್ ಮಾಡ್ತೀನಿ. ಎರಡು ತಂಡದಲ್ಲೂ ಕೂಡ ತುಂಬ ತುಂಬ ಸೊಗಸಾಗಿದೆ ಪ್ಲೇಯಿಂಗ್ ಲೆವೆನು. ಅವ್ರ ಕಡೆ ಪ್ರಮುಖ ಪ್ಲೇಯರ್ ಮಿಸ್ ಆಗಿದ್ದಾರೆ, ನಮ್ಮ ಕಡೆ ಪ್ರಮುಖ ಪ್ಲೇಯರ್ ಮಿಸ್ ಆಗಿದ್ದಾರೆ. ಆದರೆ ಆನ್ ದ ಪೇಪರ್ ಆಫ್ ದ ಪೇಪರ್ ಚೆನ್ನಾಗಿ ಕಾಣಿಸ್ತಿರೋದು ಆರ್ ಸಿ ಬಿ ತಂಡ. ಇದೀಗ ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಲಾಸ್ಟ್ ರೀಸೆಂಟ್ ಪಂದ್ಯಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನೋಡೋದಾದ್ರೆ, ಐ ಪಿ ಎಲ್ ನಲ್ಲಿ ಇದುವರೆಗೂ 28 ಪಂದ್ಯವನ್ನು ಆಡಿದ್ದಾರೆ ಪಂಜಾಬ್ ಮತ್ತು ಆರ್ ಸಿ ಬಿ. ಅದರಲ್ಲಿ 15 ಬಾರಿ ಗೆದ್ದಿರೋದು ಪಂಜಾಬ್, 13 ಬಾರಿ ಗೆದ್ದಿರೋದು ಆರ್ ಸಿ ಬಿ. ಆರ್ ಸಿ ಬಿ ಇಲ್ಲಿ ಒಂದು ಕೈ ಕೆಳಗಡೆ ಇದೆ ಅಂತ ಅನ್ಬೋದು. ರೀಸೆಂಟ್ 2021 ಅಲ್ಲಿ ಆರ್ ಸಿ ಬಿ ಒಂದು ಮ್ಯಾಚ್ ಗೆದ್ದಿದೆ, ಪಂಜಾಬ್ ಒಂದು ಮ್ಯಾಚ್ ಗೆದ್ದಿದೆ. 2020 ಎರಡು ಮ್ಯಾಚ್ ಕೂಡ ಪಂಜಾಬ್ ಗೆದ್ದಿದೆ. 2019 ಅಲ್ಲಿ ಎರಡು ಮ್ಯಾಚ್ ಕೂಡ ಆರ್ ಸಿ ಬಿ ಗೆದ್ದಿದೆ. ಅಂದರೆ ಲಾಸ್ಟ್ 6 ಮ್ಯಾಚಸ್ ಅಲ್ಲಿ ಪಂಜಾಬ್ 3 ಆರ್ ಸಿ ಬಿ 3 ಗೆದ್ದಿದೆ. ಆದರೆ ಇದೀಗ ತಂಡಗಳು ಬದಲಾವಣೆ ಆಗಿದೆ, ಇದು ಕೂಡ ನೋಡಬೇಕು ಹೆಡ್ ಟು ಹೆಡ್ ಕಂಪ್ಯಾರಿಸನ್. ಆದರೆ ಈಗ ತಂಡ ಬದಲಾವಣೆ ಆಗಿರೋದ್ರಿಂದ ತುಂಬ ತುಂಬ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಬರೋಕ್ಕೆ ಶುರುವಾಗ್ತಿದೆ. ನಿನ್ನೆ ನೀವು ನೋಡಿದ್ರಿ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್, ಜೋಶೇ ಇರಲಿಲ್ಲ, ಲಾಸ್ಟ್ ಜೋಶ್ ಇತ್ತು, ಸ್ಟಾರ್ಟಿಂಗಲ್ಲಿ ಜೋಶ್ ಇತ್ತು ಅಷ್ಟೇ. ಅದಾದಮೇಲೆ ಮ್ಯಾಚ್ ಮುಗೀತು, ಧೋನಿ ಸೂಪರ್ವಾಗಿ ಆಡಿದ್ರು. ಇದೀಗ ಬಲಿಷ್ಠದ ಕಡೆ ನೋಡೋದಾದರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗು ಬೌಲಿಂಗು ತುಂಬ ತುಂಬ ಬಲಿಷ್ಠವಾಗಿ ಕಾಣುತ್ತಿದೆ. ಪಂಜಾಬ್ ಕಡೆ ಏನು ಗುರು ಪ್ರಾಬ್ಲಮ್ಮು ಅಂದರೆ ಫಿನಿಷರ್ ಇರೋದಿಲ್ಲ, ಫಿನಿಷರ್ ಕೊರತೆ ಇದೆ. ಅದಕ್ಕೆ ನಾನು ಹೇಳ್ತೀನಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ಕೈ ಮೇಲೆ ಇರುತ್ತೆ. ವಿರಾಟ್ ಇರ್ತಾರೆ, ಫ್ಯಾಪ್ ಇರ್ತಾರೆ, ಹಸರಂಗ ಕೂಡ ಇರ್ತಾರೆ, ಮತ್ತು ನಮ್ಮ ಪ್ರಮುಖ ಬೌಲರ್ಸ್ಗಳು ಇರ್ತಾರೆ ಹರ್ಷಲ್ ಪಟೇಲ್ ಮತ್ತು ಮೊಹಮ್ಮದ್ ಸಿರಾಜ್. ಇವರೆಲ್ಲರ ಕಾಂಬಿನೇಷನಿಂದ ಆರ್ ಸಿ ಬಿ ತಂಡ ಬಲಿಷ್ಠವಾಗಿ ಕಾಣಿಸುತ್ತೆ. ಪಂಜಾಬ್ ಕಡೆ ಹೇಳ್ಕೊಳೋ ಪ್ಲೇಯರ್ಗಳು ಯಾರು ಇಲ್ಲದೆ ಇರ್ಬೋದು, ಆದರೂ ಕೂಡ ಪ್ರಮುಖ ಆಟಗಾರರು ಅವ್ರ ತಂಡದಲ್ಲೂ ಕೂಡ ಇದ್ದಾರೆ ನನ್ನ ಪ್ರಕಾರ ಆರ್ ಸಿ ಬಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು